ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1/5/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಬೇಹದ್ದಿನ ತಂದೆ ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನೀವೀಗ ಸಿದ್ಧ ಮಾಡಿ ತಿಳಿಸಿ. ಇಂದಿನ ಪ್ರಶ್ನೆಯಾಗಿದೆ, ಈ ಸಮಯದಲ್ಲಿ ಜಗತ್ತಿನಲ್ಲಿ ಏಕೆ ಬಹಳಷ್ಟು ದುಃಖ ಇದೆ? ಆ ದುಃಖಕ್ಕೆ ಕಾರಣ ಏನಾಗಿದೆ ಅನ್ನುವುದನ್ನು ತಿಳಿಸಿ. ಉತ್ತರ: ಈ ಜಗತ್ತಿನಲ್ಲಿ ಈ ಸಮಯದಲ್ಲಿ ರಾಹುವಿನ ದಶೆ ಇದೆ. ರಾಹುವಿನ ದಶೆಯ ಕಾರಣ ಜಗತ್ತಿನಲ್ಲಿ ದುಃಖ ಇದೆ. ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೋ ಆಗ ಎಲ್ಲರ ಮೇಲೂ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತದೆ. ಅಂದರೆ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಬಂದ ತಕ್ಷಣ ಗುರುದಶೆ ಬರುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಬೃಹಸ್ಪತಿಯ ದಶೆ ಅಂದರೆ ಗುರುದಶೆ ಇರುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ರಾವಣನ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಆದ್ದರಿಂದ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ದುಃಖ ಇರುವುದಿಲ್ಲ. ಪರಮಾತ್ಮ ತಂದೆ ಬಂದಿರುವುದೇ ಸುಖಧಾಮವನ್ನು ಸ್ಥಾಪನೆ ಮಾಡಲು. ಆ ಸುಖಧಾಮದಲ್ಲಿ ದುಃಖ ಇರಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಏಕೆಂದರೆ ಎಲ್ಲಾ ಆತ್ಮರಿಗೂ ಇದಂತೂ ಗೊತ್ತಾಗಿದೆ, ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು ನನ್ನ ಮನೆಯಿಂದ ಈ ಸೃಷ್ಟಿಗೆ ಬರುತ್ತೇನೆ. ಅಂದರೆ ಬಹಳ ದೂರದಲ್ಲಿರುವ ನನ್ನ ಮನೆಯಿಂದ ನಾನು ಈ ಸಾಕಾರ ಜಗತ್ತಿಗೆ ಬರುತ್ತೇನೆ. ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಈ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾನು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಈ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಈಗ ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೀರಾ. ಏಕೆಂದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೆನಪಿನ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮ ಭಸ್ಮ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ. ಇದಕ್ಕೆ ಯೋಗ ಎಂದು ಹೇಳಬಾರದು. ಸನ್ಯಾಸಿಗಳು ಯೋಗವನ್ನು ಕಲಿಸುತ್ತಾರೆ, ವಿದ್ಯಾರ್ಥಿಗಳು ಟೀಚರ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿರುತ್ತಾರೆ. ವಿದ್ಯಾರ್ಥಿಗಳ ಯೋಗ ಟೀಚರ್ನ ಜೊತೆಗೆ ಜೋಡಣೆ ಆಗಿರುತ್ತದೆ, ಮಕ್ಕಳ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ. ಇಲ್ಲಿ ಆತ್ಮರಾದ ನೀವಿದ್ದೀರಾ ಮತ್ತು ಪರಮಾತ್ಮ ತಂದೆ ಇದ್ದಾರೆ. ಅಂದರೆ ಇಲ್ಲಿ ಮಕ್ಕಳು ಮತ್ತು ತಂದೆಯ ಮಿಲನ ನಡೆಯುತ್ತಿದೆ. ಆತ್ಮರಾದ ನೀವು ಮಕ್ಕಳಾಗಿದ್ದೀರಾ, ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ. ಇಲ್ಲಿ ತಂದೆ ಮತ್ತು ಮಕ್ಕಳ ಮಿಲನ ನಡೆಯುತ್ತಿದೆ. ಈ ಮಿಲನ ಕಲ್ಯಾಣಕಾರಿಯಾದಂತಹ ಮಿಲನ ಆಗಿದೆ. ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಮಿಲನಗಳು ನಡೆಯುತ್ತದೆಯೋ ಅದೆಲ್ಲ ಅಕಲ್ಯಾಣಕಾರಿಯಾಗಿದೆ. ಈ ಜಗತ್ತು ಪತಿತ ಜಗತ್ತಾಗಿದೆ. ಯಾವಾಗ ನೀವು ಪ್ರದರ್ಶನ ಅಥವಾ ಮ್ಯೂಸಿಯಂನಲ್ಲಿ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಆತ್ಮದ ಪರಿಚಯವನ್ನು ಸರಿಯಾಗಿ ನೀಡಬೇಕು ಮತ್ತು ಪರಮಾತ್ಮ ತಂದೆಯ ಪರಿಚಯವನ್ನು ಸರಿಯಾಗಿ ನೀಡಬೇಕು. ಆತ್ಮರಾದ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಆ ಪರಂಪಿತ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಯಾವ ಮಕ್ಕಳು ತಮ್ಮ ಲೌಕಿಕ ತಂದೆಗೆ ಪರಂಪಿತ ಎಂದು ಕರೆಯುವುದಿಲ್ಲ. ದುಃಖ ಜಾಸ್ತಿಯಾದಾಗ ಎಲ್ಲರೂ ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಪರಂಪಿತ ಪರಮಾತ್ಮ ತಂದೆ ಎಂದು ದುಃಖದ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಈಗ ನೀವು ಎಲ್ಲರಿಗೂ ಆತ್ಮದ ಜ್ಞಾನವನ್ನು ತಿಳಿಸುತ್ತೀರಾ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಜ್ಞಾನವನ್ನು ತಿಳಿಸುತ್ತೀರಾ. ಕೇವಲ ಇಬ್ಬರು ತಂದೆಯರಿದ್ದಾರೆ ಅನ್ನುವ ಪರಿಚಯವನ್ನು ನೀಡಿದರೆ ಸಾಕಾಗುವುದಿಲ್ಲ. ಇಬ್ಬರು ತಂದೆಯರ ಪರಿಚಯವನ್ನು ನೀಡುವುದರ ಜೊತೆಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಮತ್ತು ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ನೀವು ಅವಶ್ಯವಾಗಿ ತಿಳಿಸಬೇಕು. ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಏಕೆಂದರೆ ಭಗವಂತ ತಂದೆಯ ಮೂಲಕ ಭಕ್ತಿಯ ಫಲ ಸಿಗುತ್ತದೆ ಅಥವಾ ತಂದೆಯ ಮೂಲಕ ಮಕ್ಕಳು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಭಗವಂತ ತಂದೆ ಮಕ್ಕಳಿಗೆ ಭಕ್ತಿಯ ಫಲವನ್ನು ನೀಡುತ್ತಾರೆ. ಭಕ್ತಿಯ ಫಲವಾಗಿ ಏನನ್ನು ನೀಡುತ್ತಾರೆ? ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನೀವೀಗ ಕೇವಲ ಪರಮಾತ್ಮ ತಂದೆಯ ಬಗ್ಗೆ ಸಿದ್ಧ ಮಾಡಿದರೆ ಸಾಕಾಗುವುದಿಲ್ಲ.
ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವಂತಹ ಶಿಕ್ಷಕ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಸಿದ್ಧ ಮಾಡಬೇಕು. ಯಾವಾಗ ನೀವು ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸುತ್ತೀರೋ, ಆಗ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದಾರೆ ಅನ್ನುವ ವಿಚಾರ ಎಲ್ಲರ ಬುದ್ಧಿಯಿಂದ ಮಾಯ ಆಗಿ ಬಿಡುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವಾಗ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಸೇರಿಸಿಕೊಂಡು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ರಾಜ್ಯೋಗವನ್ನು ಕಲಿಸುತ್ತಾರೆ. ಅಂದ ಮೇಲೆ ನೀವೀಗ ಎಲ್ಲರಿಗೂ ಹೇಳಬೇಕು, ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ, ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವಂತಹ ಶಿಕ್ಷಕ ಆಗಿದ್ದಾರೆ. ಶಿಕ್ಷಕ ಆದಂತಹ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ? ಅವಶ್ಯವಾಗಿ ಟೀಚರೇ ಬೇರೆ, ವಿದ್ಯಾರ್ಥಿಗಳೇ ಬೇರೆ. ಹೇಗೆ ತಂದೆಯೇ ಬೇರೆ, ಮಕ್ಕಳೇ ಬೇರೆ, ತಂದೆ ಮತ್ತು ಮಕ್ಕಳು ಇಬ್ಬರು ಒಬ್ಬರೇ ಆಗಲು ಸಾಧ್ಯ ಇಲ್ಲ. ತಂದೆಯೇ ಬೇರೆ, ಮಕ್ಕಳೇ ಬೇರೆ. ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಆತ್ಮರಾದ ನಾವು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಆ ಪರಮಾತ್ಮ ತಂದೆ ಬಂದು ನಮಗೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ. ಜೊತೆ ಜೊತೆಗೆ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಲೌಕಿಕ ತಂದೆ ಪಾಲನೆಯನ್ನು ನೀಡುತ್ತಾರೆ. ಲೌಕಿಕ ತಂದೆಯ ಮೂಲಕ ಪಾಲನೆಯನ್ನು ಪಡೆದುಕೊಂಡರೂ ಕೂಡ ಪುನಃ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯಲು ಟೀಚರ್ನ ಬಳಿ ಹೋಗಬೇಕಾಗುತ್ತದೆ. 60 ವರ್ಷ ಆದ ನಂತರ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಲು ಪುನಃ ಗುರುಗಳ ಬಳಿ ಹೋಗಬೇಕಾಗುತ್ತದೆ. ಲೌಕಿಕದಲ್ಲಿ ತಂದೆಯೇ ಬೇರೆ ಆಗಿದ್ದಾರೆ, ಟೀಚರೇ ಬೇರೆ ಆಗಿದ್ದಾರೆ, ಗುರುವೇ ಬೇರೆ ಆಗಿದ್ದಾರೆ. ಇಲ್ಲಿ ದೇಹದ್ದಿನ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ, ಅಂದರೆ ಸಚ್ಚಿತ್ತಾನಂದ ಸ್ವರೂಪ ಆಗಿದ್ದಾರೆ. ಪರಮಾತ್ಮ ತಂದೆ ಸುಖದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯ ಮಹಿಮೆಯನ್ನು ನೀವೀಗ ಮಾಡುತ್ತೀರಾ? ಏಕೆಂದರೆ ಜಗತ್ತಿನ ಜನ ಬಹಳಷ್ಟು ಮತಭೇದದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ನೀವೀಗ ಜನರ ಸಮ್ಮುಖದಲ್ಲಿ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು. ಏಕೆಂದರೆ ಜಗತ್ತಿನಲ್ಲಿ ಬಹಳಷ್ಟು ಮತಭೇದ ಇದೆ. ಒಂದು ವೇಳೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದರೆ ಪರಮಾತ್ಮ ತಂದೆ ಪುನಃ ಟೀಚರ್ ಆಗಿ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಆಗುತ್ತಿತ್ತು? ಪುನಃ ಪರಮಾತ್ಮ ತಂದೆ ಸದ್ಗುರು ಆಗುತ್ತಾರೆ. ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ, ಅಂದರೆ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸುತ್ತಾರೆ. ಭಾರತದ ಪ್ರಾಚೀನ ರಾಜ್ಯೋಗದ ಬಗ್ಗೆ ಗಾಯನ ಇದೆ. ಬಹಳ ಹಳೆಯ ಯುಗ, ಅಂದರೆ ಸಂಗಮ ಯುಗ ಆಗಿದೆ. ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಮಧ್ಯದಲ್ಲಿ ಸಂಗಮ ಯುಗ ಬರುತ್ತದೆ, ನಿಮಗೆ ಗೊತ್ತಿದೆ. ಇಂದಿನಿಂದ 5000 ವರ್ಷದ ಮೊದಲು ಪರಮಾತ್ಮ ತಂದೆ ಬಂದು ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದರು. ಪರಮಾತ್ಮ ತಂದೆ 5000 ವರ್ಷದ ಮೊದಲು ನಮಗೆ ತಂದೆಯಾಗಿದ್ದರು, ಟೀಚರ್ ಆಗಿದ್ದರು, ಸದ್ಗುರು ಆಗಿದ್ದರು. ಪರಮಾತ್ಮ ತಂದೆ ಕೇವಲ ನಮಗೆ ತಂದೆಯಷ್ಟೇ ಅಲ್ಲ, ಪರಮಾತ್ಮ ತಂದೆ ತಂದೆ ಆಗುವುದರ ಜೊತೆಗೆ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ, ಪರಮಾತ್ಮ ತಂದೆ ವೃಕ್ಷಪತಿಯಾಗಿದ್ದಾರೆ. ಪರಮಾತ್ಮ ತಂದೆ ಯಾವಾಗ ಭಾರತದಲ್ಲಿ ಬರುತ್ತಾರೋ ಆಗ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಬರುತ್ತದೆ. ಪರಮಾತ್ಮ ತಂದೆ ಬಂದ ತಕ್ಷಣ ಭಾರತದ ಮೇಲೆ ಗುರುದಶೆ ಬರುತ್ತದೆ. ಸತ್ಯಯುಗದಲ್ಲಿ ನೀವೆಲ್ಲರೂ ಸದಾ ಸುಖಿಗಳಾಗಿ ಇರುತ್ತೀರಾ? ಸತ್ಯಯುಗದಲ್ಲಿ ನೀವೆಲ್ಲರೂ ದೇವಿ ದೇವತೆಗಳಾಗಿರುತ್ತೀರಾ? ದೇವತೆ ಆಗಿದ್ದಾಗ ನೀವೆಲ್ಲರೂ ಸುಖಿಗಳಾಗಿ ಇರುತ್ತೀರಾ? ಈಗ ಎಲ್ಲರ ಮೇಲೂ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತದೆ. ಅಂದರೆ ಈಗ ಎಲ್ಲರ ಜೀವನದಲ್ಲೂ ಗುರುದಶೆ ಬರುತ್ತಿದೆ. ಯಾವಾಗ ಪುನಃ ಜಗತ್ತು ತಮೋ ಪ್ರಧಾನ ಆಗುತ್ತದೆಯೋ ಆಗ ಎಲ್ಲರ ಜೀವನದಲ್ಲೂ ರಾಹುದಶೆ ಇರುತ್ತದೆ. ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ತಂದೆಯ ಮೂಲಕ ಹೇಗೆ ಆಸ್ತಿ ಸಿಗಲು ಸಾಧ್ಯ? ಯಾವಾಗ ನೀವು ತಂದೆಯ ಸಮ್ಮುಖಕ್ಕೆ ಬಂದು ಕುಳಿತುಕೊಳ್ಳುತ್ತೀರೋ ಆಗ ಇಲ್ಲಿ ಅಶರೀರಿಯಾಗಿ ಕುಳಿತುಕೊಳ್ಳಿ. ಆತ್ಮವೇ ಬೇರೆ ಆಗಿದೆ, ಮನೆಯೇ ಬೇರೆ ಆಗಿದೆ ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಶರೀರ ಪಂಚ
ನಮ್ಮಲ್ಲಿ ಆತ್ಮ ಪ್ರವೇಶವನ್ನು ಮಾಡುತ್ತದೆ. ಎಲ್ಲಾ ಆತ್ಮರ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಮೊದಲನೇ ಮುಖ್ಯ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ನಮಗೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ. ತಂದೆ ಶಿಕ್ಷಕ ಗುರು ಆದಂತಹ ಪರಮಾತ್ಮ ತಂದೆಗೂ ಲೌಕಿಕದಲ್ಲಿರುವಂತಹ ತಂದೆ ಶಿಕ್ಷಕ ಗುರುವಿಗೂ ಇರುವಂತಹ ಅಂತರವನ್ನು ತಿಳಿಸಿದಾಗ ಜನರಿಗೆ ತಕ್ಷಣ ಜ್ಞಾನ ಅರ್ಥ ಆಗುತ್ತದೆ. ಆಗ ಅವರು ನಿಮ್ಮ ಜೊತೆಗೆ ವಾದವನ್ನು ಮಾಡುವುದಿಲ್ಲ. ಆತ್ಮರ ತಂದೆಯಾದ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಸಂಪೂರ್ಣ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆ. ಇದೇ ಪರಮಾತ್ಮ ತಂದೆಯ ವಿಶೇಷತೆಯಾಗಿದೆ. ಜ್ಞಾನದ ಸಾಗರ ಆಗಿರುವುದೇ ಪರಮಾತ್ಮ ತಂದೆಯ ವಿಶೇಷತೆಯಾಗಿದೆ. ಪರಮಾತ್ಮ ತಂದೆ ನಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಹಿಂದಿನ ಕಾಲದ ಋಷಿ ಮುನಿಗಳು ಹೇಳುತ್ತಿದ್ದರು, ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ಎಂದು. ಏಕೆಂದರೆ ಆ ಸಮಯದಲ್ಲಿ ಋಷಿ ಮುನಿಗಳು ಸತೋಸ್ಥಿತಿಯಲ್ಲಿ ಇದ್ದರು. ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಸತೋ ರಜೋ ತಮೋ ಸ್ಥಿತಿಯನ್ನು ತಲುಪುತ್ತದೆ. ಹೊಸ ವಸ್ತು ಅವಶ್ಯವಾಗಿ ಹಳೆಯದಾಗುತ್ತದೆ. ಈ ಸೃಷ್ಟಿಚಕ್ರದ ಆಯಸ್ಸಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಮನುಷ್ಯರು ಸೃಷ್ಟಿಚಕ್ರದ ಆಯಸ್ಸನ್ನು ಮರೆತು ಬಿಟ್ಟಿದ್ದಾರೆ. ಸೃಷ್ಟಿಚಕ್ರದ ಆಯಸ್ಸು ಎಷ್ಟಾಗಿದೆ ಅನ್ನುವ ಮಾತನ್ನು ಜಗತ್ತಿನ ಜನ ಮರೆತು ಬಿಟ್ಟಿದ್ದಾರೆ. ಇನ್ನು ಶಾಸ್ತ್ರ ಮುಂತಾದದ್ದು ಭಕ್ತಿ ಮಾರ್ಗಕ್ಕೋಸ್ಕರ ನಿರ್ಮಾಣ ಆಗುತ್ತದೆ. ಶಾಸ್ತ್ರದಲ್ಲಿ ಅನೇಕ ಸತ್ಯ ಮಾತನ್ನು ಬರೆದಿದ್ದಾರೆ. ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ. ಸದ್ಗತಿಯನ್ನು ನೀಡುವಂತಹ ಸದ್ಗುರು ಒಬ್ಬ ತಂದೆ ಆಗಿದ್ದಾರೆ. ಸದ್ಗತಿ ಹೇಗೆ ಸಿಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಸದ್ಗತಿ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ಈ ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಸತ್ಯಯುಗದಲ್ಲಿ ಕೇವಲ ದೇವತೆಗಳ ರಾಜ್ಯ ಇರುತ್ತದೆ. ನಂತರ ದೇವತೆಗಳ ಮನೆತನ ವೃದ್ಧಿಯಾಗುತ್ತಾ ಹೋಗುತ್ತದೆ. ಲಕ್ಷ್ಮೀ ನಾರಾಯಣರಲ್ಲೂ ಕೂಡ ಫಸ್ಟ್ ನಂಬರ್ನ ಲಕ್ಷ್ಮೀ ನಾರಾಯಣರು, ಸೆಕೆಂಡ್ ನಂಬರ್ನ ಲಕ್ಷ್ಮೀ ನಾರಾಯಣರು, ಥರ್ಡ್ ನಂಬರ್ನ ಲಕ್ಷ್ಮೀ ನಾರಾಯಣರು, ಈ ರೀತಿ ಲಕ್ಷ್ಮೀ ನಾರಾಯಣರ ಮನೆತನ ನಡೆಯುತ್ತದೆ. ಯಾವಾಗ ಫಸ್ಟ್ ನಂಬರ್ನ ಲಕ್ಷ್ಮೀ ನಾರಾಯಣರು ಇರುತ್ತಾರೋ ಆಗ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಈ ಎಲ್ಲಾ ಜ್ಞಾನದ ವಿಚಾರ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು. ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಮಾತಿನ ವಿಚಾರ ನಡೆಯುತ್ತಿರುತ್ತದೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಭಗವಂತ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಸರ್ವ ಆತ್ಮರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ. ಬೇಹದ್ದಿನ ತಂದೆಯ ಮೂಲಕ 21 ಪೀಳಿಗೆಗೋಸ್ಕರ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅಂದರೆ 21 ಪೀಳಿಗೆಗೋಸ್ಕರ ಸ್ವರ್ಗದ ರಾಜ್ಯಭಾಗ್ಯ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ. 21 ಪೀಳಿಗೆ ಅಂದರೆ ಯಾವಾಗ ದೇವತೆಗಳು ವೃದ್ಧರಾಗುತ್ತಾರೋ ಆಗ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಸತ್ಯಯುಗದಲ್ಲಿ ದೇವತೆಗಳು ನಾನು ಆತ್ಮ ಆಗಿದ್ದೇನೆ ಎಂದು ಅರ್ಥ ಮಾಡಿಕೊಂಡಿರುತ್ತಾರೆ. ಈ ಕಲಿಯುಗದಲ್ಲಿ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಆತ್ಮನಾದ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಜ್ಞಾನ ಕಲಿಯುಗದ ಮನುಷ್ಯರಿಗೆ ಗೊತ್ತಿಲ್ಲ. ಇಂತಹ ದೇಹಾಭಿಮಾನಕ್ಕೆ ವಶ ಆದಂತಹ ಆತ್ಮರನ್ನು ಆತ್ಮ ಅಭಿಮಾನಿಯನ್ನಾಗಿ ಯಾರು ಮಾಡುತ್ತಾರೆ? ಈ ಸಮಯದಲ್ಲಿ ಒಬ್ಬರೂ ಆತ್ಮ ಅಭಿಮಾನಿಗಳಿಲ್ಲ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ದೇವತೆಗಳಿಗೆ ಗೊತ್ತಿರುತ್ತದೆ ಆತ್ಮನಾದ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಅಂದರೆ ಈ ವೃದ್ಧ ಶರೀರವನ್ನು ತ್ಯಾಗ ಮಾಡಿ ಪುನಃ ಸಣ್ಣ ಮಗುವಿನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ದೇವತೆಗಳಿಗೆ ಗೊತ್ತಿರುತ್ತದೆ. ಸರ್ಪದ ಉದಾಹರಣೆ ಇದೆ ತಾನೆ. ಸರ್ಪ ಹೇಗೆ ಪೊರೆಯನ್ನು ಚೇಂಜ್ ಮಾಡುತ್ತದೆಯೋ ಹಾಗೆ ನಾವು ಶರೀರವನ್ನು ಚೇಂಜ್ ಮಾಡುತ್ತೇವೆ. ಸರ್ಪದ ಉದಾಹರಣೆ, ಭ್ರಮರಿಯ ಉದಾಹರಣೆ ಇದೆಲ್ಲ ಈ ಸಮಯದ ಉದಾಹರಣೆಯಾಗಿದೆ. ಪುನಃ ಭಕ್ತಿ ಮಾರ್ಗದಲ್ಲಿ ಈ ಉದಾಹರಣೆಗಳು ಕೆಲಸಕ್ಕೆ ಬರುತ್ತದೆ. ವಾಸ್ತವದಲ್ಲಿ ನೀವೆಲ್ಲರೂ ಬ್ರಾಹ್ಮಣಿಯರಾಗಿದ್ದೀರಾ. ಬ್ರಾಹ್ಮಣಿಯರಾದ ನೀವು ವಿಷದ ಕೀಟಕ್ಕೆ ಜ್ಞಾನದ ಬೂಬು ಮಾಡಿ ಆ ವಿಕಾರಕ್ಕೆ ವಶಾದಂತಹ ಕೀಟಗಳನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೀರಾ. ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಶಾಂತಿ ಬೇಕು ಎಂದು ಬೇಡುತ್ತಿರುತ್ತಾರೆ. ಶಾಂತಿ ದೇವ ಎಂದು ಜನ ಯಾರನ್ನು ಕೂಗಿ ಕರೆಯುತ್ತಾರೆ?
ಯಾರು ಶಾಂತಿಯ ದಾತ ಆಗಿದ್ದಾರೋ ಅಥವಾ ಶಾಂತಿಯ ಸಾಗರ ಆಗಿದ್ದಾರೋ ಆ ಪರಮಾತ್ಮ ತಂದೆಗೆ ಎಲ್ಲರೂ ಮಹಿಮೆಯನ್ನು ಮಾಡುತ್ತಾರೆ. ಅಂದರೆ ಅರ್ಥ ಸಹಿತವಾಗಿ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಶಾಂತಿಯ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ವೇದ ಶಾಸ್ತ್ರ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. 63 ಜನ್ಮದವರೆಗೂ ನೀವು ಭಕ್ತಿಯನ್ನು ಮಾಡಲೇಬೇಕು. ಜಗತ್ತಿನಲ್ಲಿ ಎಷ್ಟೊಂದು ಶಾಸ್ತ್ರ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶಾಸ್ತ್ರವನ್ನು ಓದಿದ ತಕ್ಷಣ ಯಾರಿಗೂ ಪರಮಾತ್ಮ ತಂದೆ ಸಿಗಲು ಸಾಧ್ಯ ಇಲ್ಲ. ಶಾಸ್ತ್ರವನ್ನು ಓದುವುದರಿಂದ ಪರಮಾತ್ಮ ತಂದೆ ಸಿಗುವುದಿಲ್ಲ. ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ, ಕೊಳಕು ಜಗತ್ತಾಗಿದೆ. ಈ ಜಗತ್ತು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವಂತಹ ಜಗತ್ತಲ್ಲ. ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಇದೆ. ಈ ದುಃಖ ಎಲ್ಲಿಂದ ಬಂತು? ಪರಮಾತ್ಮ ತಂದೆ ನಮಗೆ ಬಹಳಷ್ಟು ಸುಖವನ್ನು ನೀಡಿದ್ದರು. ಪುನಃ ನಾವು ಹೇಗೆ ಏಣಿಯನ್ನು ಇಳಿಯುತ್ತಾ ಬರುತ್ತೇವೆ? ಗಾಯನ ಕೂಡ ಇದೆ, ಜ್ಞಾನ ಮತ್ತು ಭಕ್ತಿ ಎಂದು. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ, ರಾವಣ ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾನೆ. ನೋಡಲು ಪರಮಾತ್ಮ ತಂದೆ ಕೂಡ ಕಾಣಿಸುವುದಿಲ್ಲ, ಪರಮಾತ್ಮ ತಂದೆ ಕೂಡ ಕಾಣಿಸುವುದಿಲ್ಲ, ರಾವಣ ಕೂಡ ಕಾಣಿಸುವುದಿಲ್ಲ. ಇಬ್ಬರನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ, ರಾವಣನನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ, ಪರಮಾತ್ಮ ತಂದೆಯನ್ನು ಕೂಡ ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ? ನಾನು ಆತ್ಮ ಆಗಿದ್ದೇನೆ ಅಂದ ಮೇಲೆ ಆತ್ಮಕ್ಕೆ ತಂದೆ ಅವಶ್ಯವಾಗಿ ಇರಲೇಬೇಕು. ಪರಮಾತ್ಮ ತಂದೆ ಪುನಃ ಟೀಚರ್ ಆಗುತ್ತಾರೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರು ಆಗಿದ್ದಾರೆ. ಲೌಕಿಕದಲ್ಲಿರುವಂತಹ ತಂದೆ ತಂದೆ ಟೀಚರ್ ಗುರು ಆಗಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರು ಆಗಿದ್ದಾರೆ. ಈಗ 21 ಜನ್ಮಕ್ಕೋಸ್ಕರ ನೀವು ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ. ಸದ್ಗತಿ ಸಿಕ್ಕ ನಂತರ ಗುರುವಿನ ಅವಶ್ಯಕತೆ ಇರುವುದಿಲ್ಲ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಆಗಿದ್ದಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗುರು, ಸರ್ವಶ್ರೇಷ್ಠ ಗುರು ಕೂಡ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ತಂದೆ, ಶಿಕ್ಷಕ ಮತ್ತು ಸದ್ಗುರು ಮೂವರಿಗೆ ಸರ್ವವ್ಯಾಪಿ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಗೊತ್ತಿದೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಮನುಷ್ಯರು ಹೇ ಪತಿತ ಪಾವನ ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಪತಿತ ಪಾವನ, ನೀವು ಬನ್ನಿ, ಸರ್ವರ ಸದ್ಗತಿದಾತ ನೀವು ಬನ್ನಿ, ನೀವು ಬಂದು ಎಲ್ಲರ ದುಃಖವನ್ನು ದೂರ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡಿ ಎಂದು ಎಲ್ಲಾ ಮನುಷ್ಯರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಪರಮಾತ್ಮ ತಂದೆ, ಹೇ ಮುಕ್ತಿದಾತ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪುನಃ ಪರಮಾತ್ಮ ತಂದೆ ನೀವು ಬಂದು ನಮಗೆ ಮಾರ್ಗದರ್ಶಕ ಆಗಿ, ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನೀವು ಮಾರ್ಗದರ್ಶಕ ಆಗಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಈ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ರಾವಣ ರಾಜ್ಯ ಅಂದರೆ ಕೇವಲ ಲಂಕೆಯಲ್ಲಷ್ಟೇ ಇಲ್ಲ, ಸಂಪೂರ್ಣ ಜಗತ್ತೇನಿದೆ, ಈ ಸಂಪೂರ್ಣ ಭೂಮಿ ಏನಿದೆ, ಈ ಸಮಯದಲ್ಲಿ ಈ ಸಂಪೂರ್ಣ ಭೂಮಿಯ ಮೇಲೆ ರಾವಣ ರಾಜ್ಯ ಇದೆ. ರಾಮ ರಾಜ್ಯ ಕೇವಲ ಸತ್ಯವದಲ್ಲಿ ಇರುತ್ತದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಗಾಗುತ್ತಾರೆ, ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಗಾಗಿದ್ದಾರೆ. ಈಗ ನಿಮಗೆ ಶ್ರೇಷ್ಠರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಶ್ರೀಮತ ಪ್ರಾಪ್ತಿಯಾಗಿದೆ. ಸತ್ಯಯುಗದಲ್ಲಿ ಭಾರತ ಶ್ರೇಷ್ಠಾಚಾರಿಯಾಗಿತ್ತು, ಸತ್ಯಯುಗದಲ್ಲಿ ಎಲ್ಲರೂ ಪೂಜ್ಯರಾಗಿದ್ದರು. ಇಲ್ಲಿಯವರೆಗೂ ಸತ್ಯಯುಗದ ದೇವತೆಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಕಲಿಯುಗದ ಅಂತ್ಯದವರೆಗೂ ಸತ್ಯಯುಗದ ದೇವತೆಗಳ ಪೂಜೆ ನಡೆಯುತ್ತಿರುತ್ತದೆ. ಭಾರತದಲ್ಲಿ ಸತ್ಯಯುಗ ಇದ್ದಾಗ ಗುರುದಶೆ ಇತ್ತು, ಬೃಹಸ್ಪತಿಯ ದಶೆ ಇತ್ತು. ಭಾರತದಲ್ಲಿ ಯಾವಾಗ ಬೃಹಸ್ಪತಿಯ ದಶೆ ಇತ್ತು ಆಗ ಸತ್ಯಯುಗ ಇತ್ತು. ಈಗ ನೋಡಿ ರಾಹುವಿನ ದಶೆ ಇದೆ, ಆದ್ದರಿಂದ ಭಾರತದ ಸ್ಥಿತಿ ಏನಾಗಿದೆ ಎಂದು ನೋಡಿ. ಈ ಸಮಯದಲ್ಲಿ ಎಲ್ಲರೂ ಅಸತ್ಯವಂತರಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ಎಲ್ಲರನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ, ರಾವಣ ಅಸತ್ಯವಂತರನ್ನಾಗಿ ಮಾಡುತ್ತಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಹೇಳುತ್ತೀರಾ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು. ಅಂದ ಮೇಲೆ ರಾವಣ ರಾಜ್ಯ ಕೂಡ ಇರಲೇಬೇಕು ತಾನೆ. ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ. ನರಕಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ. ಸ್ವರ್ಗ ಮತ್ತು ನರಕ ಅರ್ಧ ಅರ್ಧ ಸಮಯ ಇರುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ ರಾಮರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ, ರಾವಣ ರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು.
ಅಂದ ಮೇಲೆ ಮೊಟ್ಟ ಮೊದಲು ನಮ್ಮ ಬುದ್ಧಿಯಲ್ಲಿ ನಿಶ್ಚಯ ಇರಬೇಕು, ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ, ತಂದೆಯ ಮೂಲಕ ಎಲ್ಲರಿಗೂ ಆಸ್ತಿ ಸಿಗುತ್ತದೆ, ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಎಲ್ಲರಿಗೂ ಅಧಿಕಾರ ಇದೆ. ಕಲ್ಪದ ಮೊದಲು ಕೂಡ ತಂದೆಯ ಮೂಲಕ ಆಸ್ತಿ ಸಿಕ್ಕಿತ್ತು. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸಿ ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರು. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ವೃಕ್ಷಪತಿ ಚೈತನ್ಯದಲ್ಲಿ ಇದ್ದಾರೆ, ಪರಮಾತ್ಮ ತಂದೆ ಸಚ್ಚಿತ್ ಆನಂದ ಸ್ವರೂಪ ಆಗಿದ್ದಾರೆ. ಆತ್ಮ ಸತ್ಯಾಗಿದೆ, ಚೈತನ್ಯ ಆಗಿದೆ, ಪರಮಾತ್ಮ ತಂದೆ ಕೂಡ ಸತ್ಯಾಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ವೃಕ್ಷಪತಿಯಾಗಿದ್ದಾರೆ. ಇದು ಉಲ್ಟಾ ವೃಕ್ಷ ಆಗಿದೆ. ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಯಾವಾಗ ನೀವು ತಮೋ ಪ್ರಧಾನರಾಗುತ್ತೀರೋ ಆಗ ಪರಮಾತ್ಮ ತಂದೆ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಭಾರತದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ. ಈ ವಿಶ್ವದ ಹಿಸ್ಟ್ರಿ ಜಿಯೋಗ್ರಫಿ ರಿಪೀಟ್ ಆಗುತ್ತದೆ. ನೀವೀಗ ಇಂಗ್ಲಿಷ್ನಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಎನ್ನುವ ಶಬ್ದವನ್ನು ಹೇಳಬೇಡಿ, ಹಿಂದಿಯಲ್ಲಿ ಇತಿಹಾಸ ಭೂಗೋಳ ಅನ್ನುವ ಶಬ್ದವನ್ನು ಹೇಳಿ. ಎಲ್ಲರೂ ಈಗ ಇಂಗ್ಲಿಷ್ ಅನ್ನು ಓದುತ್ತಾರೆ. ಭಗವಂತ ತಂದೆ ಸಂಸ್ಕೃತದಲ್ಲಿ ಗೀತೆಯನ್ನು ನುಡಿಸಿದರು ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಸತ್ಯುಗದಲ್ಲಿ ಸಂಸ್ಕೃತ ಭಾಷೆ ಇತ್ತು, ಆದ್ದರಿಂದ ಸಂಸ್ಕೃತದಲ್ಲಿ ಗೀತೆಯನ್ನು ಬರೆದಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಸಂಸ್ಕೃತ ಭಾಷೆ ಇರಲಿಲ್ಲ. ಭಾಷೆಯಂತೂ ಸತ್ಯುಗದಲ್ಲೂ ಕೂಡ ಅವಶ್ಯವಾಗಿ ಇರುತ್ತದೆ. ಯಾವಾಗ ಯಾವ ರಾಜರು ಇರುತ್ತಾರೋ, ಆ ರಾಜರು ಯಾವ ಭಾಷೆಯಲ್ಲಿ ಮಾತನಾಡುತ್ತಾರೋ, ಆ ರಾಜ್ಯದಲ್ಲಿ ಅದೇ ಭಾಷೆಯಲ್ಲೇ ಎಲ್ಲರೂ ಮಾತನಾಡುತ್ತಾರೆ. ಸತ್ಯುಗದ ರಾಜರ ಭಾಷೆಯೇ ಬೇರೆ ಆಗಿರುತ್ತದೆ. ಸತ್ಯುಗದಲ್ಲಿ ಸಂಸ್ಕೃತ ಇರುವುದಿಲ್ಲ. ಸತ್ಯುಗದ ರೀತಿ ಪದ್ಧತಿಯೇ ಬೇರೆ ಆಗಿದೆ. ಕಲಿಯುಗದ ಮನುಷ್ಯರ ರೀತಿ ಪದ್ಧತಿಯೇ ಬೇರೆ ಆಗಿದೆ. ನೀವೆಲ್ಲರೂ ನೀರ ಆಗಿದ್ದೀರಾ. ಕಲಿಯುಗದ ಲೋಕದ ಮರ್ಯಾದೆ, ಕುಲದ ಮರ್ಯಾದೆಯನ್ನು ನೀವೀಗ ಇಷ್ಟಪಡುವುದಿಲ್ಲ. ನೀವೀಗ ಕಲಿಯುಗದ ಲೋಕದ ಮರ್ಯಾದೆಯನ್ನು ತ್ಯಾಗ ಮಾಡುತ್ತೀರಾ. ಕಲಿಯುಗದ ಕುಲದ ಮರ್ಯಾದೆ ಅಥವಾ ಲೋಕದ ಮರ್ಯಾದೆಯನ್ನು ನೀವು ತ್ಯಾಗ ಮಾಡುವ ಕಾರಣ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ಪರಮಾತ್ಮ ತಂದೆ ನಿಮಗೆ ಶ್ರೀಮಂತವನ್ನು ನೀಡಿದ್ದಾರೆ. ಮಕ್ಕಳೇ, ಕಾಮ ಮಹಾಶತ್ರು ಆಗಿದೆ. ಈ ಕಾಮ ವಿಕಾರದ ಮೇಲೆ ನೀವೀಗ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಜಗಜ್ಜೀತರಾಗುವುದಕ್ಕೋಸ್ಕರ ನಿಮ್ಮ ಸಮ್ಮುಖದಲ್ಲಿ ದೇವತೆಗಳ ಚಿತ್ರ ಇದೆ. ಜಗಜ್ಜೀತರಾದಂತಹ ಲಕ್ಷ್ಮೀ ನಾರಾಯಣರ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ. ಈಗ ನಿಮಗೆ ಬೇಹತ್ತಿನ ತಂದೆಯ ಮೂಲಕ ಸಲಹೆ ಸಿಗುತ್ತಿದೆ. ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಸಲಹೆ ಬೇಹದ್ದಿನ ತಂದೆ ಈಗ ನಿಮಗೆ ನೀಡುತ್ತಿದ್ದಾರೆ. ಶಾಂತಿ ದೇವ ಎಂದು ಹೇಳಿದ ತಕ್ಷಣ ಎಲ್ಲರಿಗೂ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಪರಮಾತ್ಮ ತಂದೆ ಬಂದು ಪ್ರತಿ ಕಲ್ಪದಲ್ಲೂ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿರುವ ಕಾರಣ ಮನುಷ್ಯರು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿ ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ ಅನ್ನುವ ನಿಶ್ಚಯವನ್ನು ಮೊದಲು ಮನುಷ್ಯರ ಬುದ್ಧಿಯಲ್ಲಿ ಧಾರಣೆ ಮಾಡಿಸಿ. ಟೀಚರ್ಗೆ ಸರ್ವವ್ಯಾಪಿ ಎಂದು ಹೇಗೆ ಕರೆಯಲು ಸಾಧ್ಯ? ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು. ಈಗ ಪರಮಾತ್ಮ ತಂದೆಯ ಜೀವನದ ಕಥೆ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡಲು ಬರುತ್ತಾರೆ. ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ. ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆತ್ಮರಾದ ನೀವು ಅವಿನಾಶಿ ಆತ್ಮರಾಗಿದ್ದೀರಾ. ಆತ್ಮರಾದ ನೀವು ಈ ಸೃಷ್ಟಿ ನಾಟಕದಲ್ಲಿ ನಿಮ್ಮ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡಿ ವಾಪಸ್ ಮನೆಗೆ ಹೋಗುತ್ತೀರಾ. ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಮಾರ್ಗದರ್ಶಕ ಅಂತೂ ಬೇಕು ತಾನೆ. ಪರಮಾತ್ಮ ತಂದೆ ದುಃಖದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ಮಾರ್ಗದರ್ಶಕ್ಕಾಗಿ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಈ ಕಲಿಯುಗದ ಲೋಕದ ಮರ್ಯಾದೆ ಅಥವಾ ಕುಲದ ಮರ್ಯಾದೆಯನ್ನು ತ್ಯಾಗ ಮಾಡಿ ಈಶ್ವರೀಯ ಕುಲದ ಮರ್ಯಾದೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಅಶರೀರಿ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅಶರೀರಿಯಾಗಿ ಅದೇ ಜ್ಞಾನವನ್ನು ಕೇಳುವಂತಹ ಪಕ್ಕಾ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಬೇಹದ್ದಿನ ತಂದೆ ನಮಗೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ.
ತಂದೆ ಶಿಕ್ಷಕ ಸದ್ಗುರು ಆದಂತಹ ಪರಮಾತ್ಮ ತಂದೆಗೂ ಮತ್ತು ಲೌಕಿಕದಲ್ಲಿರುವ ತಂದೆ ಟೀಚರ್ ಮತ್ತು ಗುರುವಿಗೂ ಇರುವಂತಹ ಅಂತರವನ್ನು ಎಲ್ಲರಿಗೂ ತಿಳಿಸಬೇಕು. ಬೇಹದ್ದಿನ ತಂದೆ ಸರ್ವವ್ಯಾಪಿಯಾಗಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನೀವೀಗ ಸಿದ್ಧ ಮಾಡಬೇಕು. ಇಂದಿನ ವರದಾನ ಆಗಿದೆ, ಹದ್ದಿನ ಹುಡುಗಾಟಿಕೆ ನಶೆಯಿಂದ ಮುಕ್ತಾಗಿ ಆತ್ಮಿಕ ನಶೆಯಲ್ಲಿ ಇರುವಂತಹ ಪ್ರೀತಿ ಬುದ್ಧಿ ಉಳ್ಳವರಾಗಿ. ಕೆಲವು ಮಕ್ಕಳು ಹದ್ದಿನ ಸ್ವಭಾವ ಮತ್ತು ಹದ್ದಿನ ಸಂಸ್ಕಾರಕ್ಕೆ ವಶಾಗಿ ಬಹಳಷ್ಟು ಹುಡುಗಾಟಿಕೆಯನ್ನು ಮಾಡುತ್ತಾರೆ. ಎಲ್ಲಿ ನನ್ನ ಸ್ವಭಾವ ನನ್ನ ಸಂಸ್ಕಾರ ಅನ್ನುವ ಶಬ್ದ ಬರುತ್ತದೆಯೋ ಅಲ್ಲಿ ಇಂತಹ ಹುಡುಗಾಟಿಕೆ ಪ್ರಾರಂಭ ಆಗುತ್ತದೆ. ನನ್ನದು ಅನ್ನುವ ಶಬ್ದ ಬೇರೆ ಕಡೆ ಸುತ್ತಾಡುವಂತೆ ಮಾಡುತ್ತದೆ. ಆದರೆ ಪರಮಾತ್ಮ ತಂದೆಯಿಂದ ಯಾವ ವಸ್ತು ಭಿನ್ನ ಆಗಿದೆಯೋ ಆ ವಸ್ತು ನನ್ನ ವಸ್ತು ಆಗಲು ಸಾಧ್ಯ ಇಲ್ಲ. ನನ್ನ ಸ್ವಭಾವ ಪರಮಾತ್ಮ ತಂದೆಯ ಸ್ವಭಾವಕ್ಕಿಂತ ಭಿನ್ನ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಹದ್ದಿನ ಹುಡುಗಾಟಿಕೆಯಿಂದ ಮುಕ್ತಾಗಿ ಆತ್ಮಿಕ ನಶೆಯಲ್ಲಿ ಇರಿ. ಪ್ರೀತಿ ಬುದ್ಧಿ ಉಳ್ಳವರಾಗಿ ನಿಮಗೆ ಅತಿ ಪ್ರಿಯ ಆದಂತಹ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನಾಗಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯಿಂದ ಬೇಕಾದರೆ ಹುಡುಗಾಟಿಕೆಯನ್ನು ಮಾಡಿ. ಆದರೆ ಸ್ವಭಾವ ಸಂಸ್ಕಾರಕ್ಕೆ ವಶಾಗಿ ಹುಡುಗಾಟಿಕೆಯನ್ನು ಮಾಡಬೇಡಿ. ಇಂದಿನ ಶ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಪ್ರೀತಿ ಇದ್ದರೆ, ಸೇವೆಯ ಬಗ್ಗೆ ನಮಗೆ ಪ್ರೀತಿ ಇದ್ದರೆ, ಪರಿವಾರದ ಬಗ್ಗೆ ನಮಗೆ ಪ್ರೀತಿ ಇದ್ದರೆ ನಾವು ಪರಿಶ್ರಮದಿಂದ ಮುಕ್ತ ಆಗುತ್ತೇವೆ. ಸ್ವಯಂ ಪರಿಶ್ರಮದಿಂದ ಮುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯ ಬಗ್ಗೆ, ಸೇವೆಯ ಬಗ್ಗೆ, ಪರಿವಾರದ ಬಗ್ಗೆ ಪ್ರೀತಿ ಇರಬೇಕು. ಆಗ ಸ್ವಯಂ ಕಷ್ಟದಿಂದ ಸಹಜವಾಗಿ ಮುಕ್ತ ಆಗುತ್ತೇವೆ. ಒಳ್ಳೆಯದು. ಓಂ ಶಾಂತಿ.